ಶಾಸಕರಿಗೆ ರೋಡ್ ಇಲ್ಲ, ರೋಡ್ ಮಾಡಿಸ್ಕೊಡಿ ಅಂತ ಕೇಳಿದ್ದಕ್ಕೆ ಎಂಎಲ್ಎ ಹೊಡೆದಿರುವಂತಹ ಘಟನೆ ನಡೆದಿದೆ. ವೆಂಕಟರಮಣಪ್ಪ, ಶಾಸಕ ವೆಂಕಟರಮಣಪ್ಪ ಅವರು ಪಾವಗಡ ತಾಲೂಕು ಕಚೇರಿ ಬಳಿ ಯುವಕನಿಗೆ ತಿಳಿಸಿದ್ದಾರೆ, ನಮ್ಮೂರಿಗೆ ರಸ್ತೆ ಇಲ್ಲ ಸರ್, ಬಸ್ ಇಲ್ಲ ಅಂತ ಪ್ರಶ್ನೆ ಮಾಡಿದ್ದಕ್ಕೆ ನಾಗಲಮಡಿಕೆ ಯುವಕ ನರಸಿಂಹಮೂರ್ತಿಗೆ ತಳಿಸಿದ್ದಾರೆ, ಕಂಬಿ ಹಿಂದೆ ಹಾಕಿಸ್ತೀನಿ ಎಂದಿದ್ದಾರಂತೆ. ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಮಂಜುನಾಥ್ ನೀಡ್ತಾರೆ. ಮಂಜುನಾಥ್, ಇವರೆಲ್ಲ ಪ್ರಶ್ನಾತೀತ ನಾಯಕರು ಅನ್ನಿಸ್ಕೊಂಡಿದ್ದಾರ? ಓಟ್ ನಿಮ್ಮ ಭಿಕ್ಷೆ ಕೊಡಿ ಅಂತ ಮತ ಕೇಳ್ಕೊಂಡು ಮನೆ ಬಾಗ್ಲಿಗೆ ಬರೋರು ಈ ಕೈ ಎತ್ತಿ ಕಪಾಳ ಕೊಡಿತಾರೆ ಅಂದ್ರೆ ಏನ್ ಅನ್ಕೊಂಡಿದ್ದಾರೆ ಇವರುಗಳಿಗೆಲ್ಲ ಇವರು ಅಂತ? ಖಂಡಿತವಾಗಿಯೂ ವಿದ್ಯಾ, ಇದೊಂದು ಬೇಜವಾಬ್ದಾರಿಯ ನಡೆ ಅಂತ ಹೇಳ್ಬೇಕಾಗುತ್ತೆ. ಅಂದ್ರೆ ಶಾಸಕರದು, ಶಾಸಕರಂದ್ರೆ ಜನಸೇವಕರು ಅನ್ನೋದನ್ನ ಅವರು ಮರ್ತು ಬಿಟ್ಟಿದ್ದಾರೆ. ತಾವೇ ರಾಜರು ಅನ್ನುವಂತ ರೀತಿಯಲ್ಲಿ ಇವರು ವರ್ತಿಸ್ತಾ ಇರುವಂತದ್ದು. ತುಮಕೂರಿನ ಪಾವಗಡದಲ್ಲಿ ಕೂಡ ಇದೇ ರೀತಿ ಕಾಂಗ್ರೆಸ್ ಎಂಎಲ್ಎ ವೆಂಕಟರಮಣಪ್ಪರು ಈ ರೀತಿಯ ಒಂದು ದುರ್ವರ್ತನೆ ತೋರಿರುವಂತದ್ದು. ಅಲ್ಲಿ ಬಾಲಕ ಏನು ಅಜ್ಮಡು ಒಂದು ಗ್ರಾಮ ಪಂಚಾಯತ್ ಇದೆ, ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಬರುವಂತದ್ದು ಬಾಲಕಾತ. ತಮ್ಮ ಊರಿಗೆ ನೀರಿಲ್ಲ ಮತ್ತು ಬೋರ್ವೆಲ್ ಅನ್ನು ತೋಡಿಸ್ಕೊಡಿ, ಅದರ ಜೊತೆಗೆ ಒಂದು ರಸ್ತೆ ಇಲ್ಲ, ರಸ್ತೆಯನ್ನು ಕೂಡ ಮಾಡಿಕೊಡಿ ಅನ್ನುವಂತ ಒಂದು ಅಹವಾಲನ್ನ ಸಾರ್ವಜನಿಕರ ಎದುರಿಗೆ ಏನು ಶಾಸಕರಾದಂತಹ ವೆಂಕಟರಮಣಪ್ಪರ ಬಳಿ ಅವರು ಕೇಳಿರುವಂತದ್ದು, ಆ ಬಾಲಕ ಕೇಳಿರುವಂತದ್ದು. ಅದಕ್ಕೆ ಸಿಟ್ಟಾದಂತಹ ಶಾಸಕರು, ನೀನ್ ನನ್ಗೇನ್ ಹೇಳುವಂತದ್ದು, ಅದಕ್ಕೆ ಸರಿಯಾದ ಒಂದು ವೇದಿಕೆ ಇದೆ, ದಾರಿಯಲ್ಲೆಲ್ಲ ಕೇಳಿಕ್ ಆಗತ್ತೆ ಎನ್ನುವಂತ ರೀತಿಯಲ್ಲಿ ಅವರಿಗೆ ಕಪಾಳ ಮುಕ್ತ ಮಾಡಿರುವಂತದ್ದು. ಈ ಹಿಂದೆ ಕೂಡ ಹಲವಾರು ಶಾಸಕರು ಇದೇ ರೀತಿ ಪ್ರಶ್ನೆ ಕೇಳಿದಂತಹ, ಅಂದ್ರೆ ತಮ್ಮ ಊರಿಗೆ ಕೆಲಸ ಮಾಡಿಕೊಡಿ ಅಂತ ಹೇಳಿದಂತಹ ಹಲವಾರು ಸಾರ್ವಜನಿಕರಿಗೆ, ಹಲವಾರು ಯುವಕರಿಗೆ ಕೂಡ ಕಪಾಳ ಮುಕ್ತ ಮಾಡಿರುವಂತ ಘಟನೆಗಳು ಹಿಂದೆ ಕೂಡ ಹಲವಾರು ನಡೆದಿತ್ತು. ಇದಕ್ಕೆ ಈಗ ಕೂಡ ಮತ್ತೆ ಪಾವಗಡದಲ್ಲಿ ಕೂಡ ಇನ್ನೊಮ್ಮೆ ಸಾಕ್ಷಿಯಾಗಿರುವಂತದ್ದು. ಧನ್ಯವಾದ ಮಂಜುನಾಥ್ ತಮ್ಮೆಲ್ಲ ಮಾಹಿತಿಗೆ. ಓಟ್ ಕೇಳಕ್ ಮನೆ ಬಾಗ್ಲಿಗೆ ಹೋಗ್ತಾರಲ್ಲ, ಅವಾಗ ನೀವು ಹೊಡೆದು ಕಳಿಸಿ, ಸರಿ ಆಗುತ್ತೆ ಹಂಗೇನೆ.